ಎಲ್ಲರೂ ನಮಸ್ಕಾರ ಸ್ನೇಹಿತರೆ, ನಾನು ಮಂಜುನಾಥ್ ಬಾಡಗಿ. ಬೆಂಗಳೂರಿನ ವಿಜಯನಗರದಲ್ಲಿರೋ ಲೇಖ್ಯ ವರ್ಷ ಅಕಾಡೆಮಿಗೆ ತಮಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಫೈಯರ್ ಸ್ಟೇಷನ್ ಆಫೀಸರ್ ಎಕ್ಸಾಮ್ನಲ್ಲಿ ಒಟ್ಟು 53 ಪ್ರಶ್ನೆಗಳಲ್ಲಿ, ಮೆಂಟಲಿಬಿಟಿ ಪ್ರಶ್ನೆಗಳಲ್ಲಿ ಉಳಿದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಡೈರೆಕ್ಷನಲ್ ರೀಸನಿಂಗ್ ಮೇಲಿದೆ, ದಿಕ್ಕುಗಳ ಮೇಲೆ ಸಮಸ್ಯೆಗಳು. ಸೀತಾ ಅವಳ ಮನೆಯಿಂದ ಪಶ್ಚಿಮ ದಿಕ್ಕಿಗೆ 20 ಮೀಟರ್ ಹೋಗಿ ನಂತರ ಅವಳ ಎಡಕ್ಕೆ ತಿರುಗಿ 10 ಮೀಟರ್ ಹೋಗುತ್ತಾಳೆ. ಇದರ ನಂತರ ಮತ್ತೆ ಎಡಕ್ಕೆ ತಿರುಗಿ 20 ಮೀಟರ್ ಹೋಗುತ್ತಾಳೆ. ಈಗ ಅವಳ ಮನೆಯಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿ ಇದ್ದಾಳೆ? ಮೊದಲಿಗೆ ಪಶ್ಚಿಮ ದಿಕ್ಕಿಗೆ 20 ಮೀಟರ್, ಇದು ಪಶ್ಚಿಮ ದಿಕ್ಕು 20 ಮೀಟರ್. ನಂತರ ಅವಳು ಎಡಕ್ಕೆ ತಿರುಗಿ ಲೆಫ್ಟ್ ಸೈಡ್, ಲೆಫ್ಟ್ ಅಂದರೆ ಇದು ಲೆಫ್ಟ್, ಲೆಫ್ಟಿಗೆ ಕಟ್ ಮಾಡಿ 10 ಮೀಟರ್, ಮತ್ತೆ ಎಡಕ್ಕೆ ತಿರುಗಿ 20 ಮೀಟರ್. ಇದು ಅರ್ಥ ಏನು ಅಂದ್ರೆ ಸ್ನೇಹಿತರೆ, ಅವಳು ಇದೇ ರೋಡಿಗೆ ಬಂದು ಜಾಯ್ನ್ ಆಗ್ತಾ ಇದ್ದಾಳೆ, ಸೇಮ್ ರೋಡ್. ಇದು ಅವಳ ಮನೆ, ಈಗ ಅವಳು ಇರೋದು ಇಲ್ಲಿ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಮೀಟರ್ ಆಯ್ತಿದ್ರು? 10 ಮೀಟರ್ ಆಯ್ತಲ್ಲ. ಸೊ 10 ಮೀಟರ್ ದೂರದಲ್ಲಿದ್ದಾಳೆ. ಇಲ್ಲಿ ಇಂಪಾರ್ಟೆಂಟ್ ಶಬ್ದ ಯಾವುದು? ತೃತೀಯ ವಿಭಕ್ತಿ ಪ್ರತ್ಯಯ ಇಂದ. ಮನೆಯಿಂದ ಅಂದ್ರೆ ಮನೆ ಮೇಲೂ ನಿಂತ್ಕೊಂಡ್ಬಿಡಿ. ಅವಳು ಯಾವ ಸೈಡ್ ಕಾಣಿಸಿದಾಳು ನೋಡಿ, ಈ ಸೈಡ್ ಕಾಣಿಸಿದಾಳೆ. ಈ ಸೈಡ್ ಅಂದ್ರೆ ದಕ್ಷಿಣ. ಸೊ ದ ಫೈನಲ್ ಆನ್ಸರ್ ಈಸ್ ಥರ್ಡ್ ಆಪ್ಷನ್, 10 ಮೀಟರ್ ದಕ್ಷಿಣ. ಇದು ಸರಿಯಾದ ಉತ್ತರ. ಸೊ ಸಿಂಪಲ್ ಪ್ರಾಬ್ಲಮ್ ಇದೆ. ಇಲ್ಲಿ ಇಂಪಾರ್ಟೆಂಟ್ ವರ್ಡ್ ಯಾವುದು? ಇಂದ, ದ್ವಿತೀಯ ತೃತೀಯ ವಿಭಕ್ತಿ ಇಂದ, ಫ್ರಾಮ್ ಪ್ರಿಪೋಸಿಷನ್, ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ವರ್ಡ್. ನೆಕ್ಸ್ಟ್ ನೋಡಿ, ಒಂದು ಪೆಟ್ಟಿಗೆಯಲ್ಲಿ 8 ಕೆಂಪು ಮತ್ತು 7 ನೀಲಿ ಮತ್ತು 6 ಹಸಿರು ಗೋಲಿಗಳಿವೆ. ಒಂದು ಗೋಲಿಯನ್ನು ಯಾವ ಗುರಿ ಇಲ್ಲದೆ ಹಾಗೆ ತೆಗೆದರೆ ಕೆಂಪು ಅಥವಾ ಹಸಿರಿನ ಗೋಲಿ ಇಲ್ಲದೇ ಇರುವ ಸಂಭವನೀಯತೆ ಏನು? ಸಂಭವನೀಯತೆ, ಪ್ರೊಬಾಬಿಲಿಟಿ, ಪಾಸಿಬಿಲಿಟಿ. ಕೆಳಗಡೆ ಏನು ಬರೀಬೇಕು? ಸಾಧ್ಯವಿರುವ ಎಲ್ಲ ಒಟ್ಟು ಘಟನೆಗಳ ಸಂಖ್ಯೆ. ಕೆಳಗಡೆ ಯಾವಾಗಲೂ ಸಾಧ್ಯವಿರುವ ಎಲ್ಲ ಒಟ್ಟು ಘಟನೆಗಳ ಸಂಖ್ಯೆ, ಮೇಲೆ ಯಾವಾಗಲೂ ಬೇಕಾದ ಘಟನೆಗಳ ಸಂಖ್ಯೆ. ಬೇಕಾದ ಘಟನೆಗಳ ಸಂಖ್ಯೆ. ಸೊ ಇರೋ ಬರೋದೆಲ್ಲ ಕೌಂಟ್ ಮಾಡಿ ಕೆಳಗೆ ಬರಿಬೇಕು, ಮೇಲೆ ಬೇಕಾಗಿರೋದನ್ನ ಕೌಂಟ್ ಮಾಡಿ ಬರಿಬೇಕು. ಕೆಳಗಡೆ ಯಾವಾಗಲೂ ಜಾಸ್ತಿ ಇರುತ್ತದೆ, ಮೇಲೆ ಯಾವಾಗಲೂ ಕಡಿಮೆ ಇರುತ್ತದೆ. ಯಾಕೆಂದ್ರೆ ಕೆಳಗಡೆ ನಾವು ಇರೋ ಬರೋದೆಲ್ಲ ಕೌಂಟ್ ಮಾಡಿ ಕೆಳಗೆ ಬರಿತೀವಿ, ಹಾಗಾಗಿ ಕೆಳಗಡೆ ಯಾವಾಗಲೂ ಜಾಸ್ತಿ, ಅದರಲ್ಲಿ ಕೆಲವೊಂದಿಷ್ಟು ಬೇಕಾಗಿರೋದನ್ನ ಮಾತ್ರ ಕೌಂಟ್ ಮಾಡಿ ಮೇಲೆ ಬರ್ತೀವಿ, ಹಾಗಾಗಿ ಮೇಲ್ಗಡೆ ಯಾವಾಗಲೂ ಕಡಿಮೆ. ಈಗ ಕೊಟ್ಟರು ಆಪ್ಷನ್ಸ್ಗಳಲ್ಲಿ ನೋಡಿದರೆ ಕೆಳಗಡೆ ಎಲ್ಲ ಕಡೆ ಜಾಸ್ತಿನೇ ಇದೆ, ಮೇಲೆ ಎಲ್ಲ ಕಡೆ ಕಡಿಮೆನೇ ಇದೆ. ಹಾಗಾಗಿ ಅದರಿಂದ ನಾವು ಯಾವುದೇ ಒಂದು ಉತ್ತರವನ್ನು ಪಡೀಲಿಕ್ಕೆ ಸಾಧ್ಯ ಆಗಲ್ಲ ಸ್ನೇಹಿತರೆ. ಹಾಗಾಗಿ ಪ್ರಶ್ನೆ ಓದಲೇಬೇಕಾಗುತ್ತದೆ. ಒಂದು ಪೆಟ್ಟಿಗೆಯಲ್ಲಿ 8 ಕೆಂಪು 7 ನೀಲಿ ಮತ್ತು 6 ಹಸಿರು, ಇದರಿಂದ ನಾವು ಒಂದೇ ಗೋಲಿಯನ್ನು ಹೊರತೆಗಿತಾ ಇದ್ದೀವಿ. ಒಂದೇ ಗೋಲಿಯನ್ನ ಹೊರತೆಗೆಯುವ ಕೆಲಸ ಎಷ್ಟು ಬಾರಿ ಮಾಡಬಹುದು? 21 ಸತಿ ಮಾಡಬಹುದು. ಯಾಕೆ ಅಂದ್ರೆ ಅಲ್ಲಿ 21 ಗೋಲಿಗಳಿವೆ. 8, 7, 15, 6 21 ಗೋಲಿಗಳಿರೋದ್ರಿಂದ 21 ಬಾರಿ ನಾವು ಒಂದು ಗೋಲಿಯನ್ನ ಹೊರತೆಗೆಯುವ ಕೆಲಸ ಮಾಡಬಹುದು. ಆ 21ರಲ್ಲಿ ನಮಗೆ ಬೇಕಾಗಿರೋವು ಎಂಥವು? ಕೆಂಪು ಅಥವಾ ಹಸಿರಿನ ಗೋಲಿ ಇಲ್ಲದೆ ಇರೋದು. ಕೆಂಪು ಇರಬಾರ್ದು, ಹಸಿರು ಇರಬಾರ್ದು. ಅದರರ್ಥ ಏನಿರಬೇಕು? ಬ್ಲೂ ಇರಬೇಕು, ನೀಲಿ ಇರಬೇಕು. 7 1 7 3 ಫಸ್ಟ್ ಆಪ್ಷನ್, 1/3 ಈಸ್ ದ ಫೈನಲ್ ಆನ್ಸರ್. 1/3 ಸರಿಯಾದ ಉತ್ತರ. ಈ ರೀತಿಯಾಗಿ ನಾವು ಇದನ್ನ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಬೇಡ ಅಂದ್ರೆ ಇನ್ನೂ ಒಂದು ಮೆಥಡ್ ಇದೆ. ಒಟ್ಟು 21 ಗೋಲಿಗಳಿಂದ ನಾವು ಒಂದು ಗೋಲಿಯನ್ನು ಹೊರತೆಗಿತಾ ಇದ್ದೀವಿ.
ಅದನ್ನು ನಾವು ಎಷ್ಟು ವಿಧಗಳಲ್ಲಿ ಮಾಡಬಹುದು ಅಂದ್ರೆ 21 C1 ವಿಧಗಳಲ್ಲಿ ಮಾಡಬಹುದು. 8 ಕೆಂಪು ಗೋಲಿಗಳಿಂದ ಯಾವ ಕೆಂಪು ಗೋಲಿಗಳು ಬೇಡ ಮತ್ತು 7 ನೀಲಿ ಗೋಲಿಗಳಿಂದ ಒಂದು ನೀಲಿ ಗೋಲಿ ಬೇಕು ಮತ್ತು 6 ಹಸಿರು ಗೋಲಿಗಳಿಂದ ಯಾವ ಹಸಿರು ಗೋಲಿಯೂ ಬೇಡ. C1 ಇದ್ರೆ C1 ಮರ್ತು ಬಿಡಬೇಕು ಸ್ನೇಹಿತರೆ. C0 ಇದ್ರೆ 1 ಬರಿಬೇಕು. ಆ್ಯಂಡ್ ಅಂದ್ರೆ ಇಂಟು. C1 ಇದ್ರೆ C1 ಮರ್ತು ಬಿಡಬೇಕು. C0 ಇದ್ರೆ 1 ಬರಿಬೇಕು. ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಆನ್ಸರ್ ಫಸ್ಟ್ ಆಪ್ಷನ್ 1/3. ಈ ರೀತಿಯಾಗಿ ನಾವು ಕಾಂಬಿನೇಷನ್ ಅಂದ್ರೆ ವಿಕಲ್ಪಗಳ ಕಾನ್ಸೆಪ್ಟ್ ಯೂಸ್ ಮಾಡಿ ಕೂಡ ಈ ಪ್ರಾಬ್ಲಮ್ ಅನ್ನು ಮ್ಯಾನೇಜ್ ಮಾಡಬಹುದು ಸ್ನೇಹಿತರೆ. ಈ ರೀತಿಯಾಗಿ ಮುಂದಿನ ಪ್ರಶ್ನೆ, 8 ವ್ಯಕ್ತಿಗಳಲ್ಲಿ 65 ಕಿಲೋ ತೂಕದ ವ್ಯಕ್ತಿಯ ಸ್ಥಾನದಲ್ಲಿ ಹೊಸ ವ್ಯಕ್ತಿಯು ಬಂದಾಗ 8 ವ್ಯಕ್ತಿಗಳ ಸರಾಸರಿ ತೂಕ 2.5 ಕಿಲೋ ಜಾಸ್ತಿ ಆಗುತ್ತದೆ. ಹೊಸ ವ್ಯಕ್ತಿಯ ತೂಕ ಏನು? ಎಷ್ಟು ಜನ ಇದ್ದಾರೆ? 8 ಜನ ಇದ್ದಾರೆ. ಎಷ್ಟು ಜಾಸ್ತಿ ಆಗ್ತಾ ಇದೆ? ಸರಾಸರಿಯಲ್ಲಿ 2.5 ಕೆಜಿ ಜಾಸ್ತಿ ಆಗ್ತಾ ಇದೆ. 8 ಜನ ಇದ್ದಾರೆ, ಅದರ ಅರ್ಥ ಟೋಟಲ್ ಎಷ್ಟು ಜಾಸ್ತಿ ಆಗುತ್ತದೆ ನೋಡೋಣ. ಸರಾಸರಿಯಲ್ಲಿ 2.5 ಕೆಜಿ ಜಾಸ್ತಿ, ಟೋಟಲ್ ಎಷ್ಟು ಕೆಜಿ ಜಾಸ್ತಿ ಅಂದರೆ 8x8. ಯಾಕೆಂದರೆ 8 ಜನ ಇದ್ದಾರೆ. ಇವೆರಡನ್ನ ಹೆಂಗೆ ಮಲ್ಟಿಪ್ಲೈ ಮಾಡಬೇಕು? ಇದನ್ನು ಡಬಲ್ ಮಾಡಿ ಇದನ್ನು ಅರ್ಧ ಮಾಡಿ ಈಸಿ ಆಗುತ್ತದೆ. ಅದರರ್ಥ ಟೋಟಲ್ ಎಷ್ಟು ಕೆಜಿ ಜಾಸ್ತಿ ಆಗಬೇಕು? 20 ಕೆಜಿ ಜಾಸ್ತಿ ಆಗಬೇಕು. ಟೋಟಲಲ್ಲಿ 20 ಕೆಜಿ ಯಾವಾಗ ಜಾಸ್ತಿ ಆಗುತ್ತದೆ? ಹೋಗ್ತಾ ಇರೋವನು 65 ಕೆಜಿ ಇರೋವನು ಹೋಗ್ತಾ ಇದ್ದಾನೆ, ಒಳಗಡೆ ಬರ್ತಾ ಇರೋವನು 20 ಕೆಜಿ ಜಾಸ್ತಿ ಇದ್ದವನು ಬಂದಾಗ ಮಾತ್ರ ಟೋಟಲಲ್ಲಿ 20 ಕೆಜಿ ಜಾಸ್ತಿ ಆಗೋದನ್ನು ಕಾಣ್ಬೋದು ಸ್ನೇಹಿತರೆ. 65ಕ್ಕೆ 20 ಕೂಡಿಸಿದ್ರೆ 85 ಕೆಜಿ. ದಟ್ ಈಸ್ ದ ಫೈನಲ್ ಆನ್ಸರ್. 85 ಕೆಜಿ ಥರ್ಡ್ ಆಪ್ಷನ್ ಇದೆ ನೋಡಿ. ಈ ರೀತಿಯಾಗಿ ನಾವು ಅತ್ಯಂತ ಈಸಿಯಾಗಿ ಪ್ರಾಬ್ಲಮ್ನ ಮ್ಯಾನೇಜ್ ಮಾಡ್ಬೋದು. ಇನ್ನೊಂದ್ಸತಿ ಹೇಳ್ತೀನಿ, 8 ಜನ ಇದ್ದಾರೆ, ಪ್ರತಿಯೊಬ್ಬರು ಆನ್ ಇನ್ ಎವರೇಜ್ 2.5 ಕೆಜಿ ಜಾಸ್ತಿ, ಅದರ ಅರ್ಥ ಟೋಟಲಲ್ಲಿ 20 ಕೆಜಿ ಜಾಸ್ತಿ. ಟೋಟಲ್ನಲ್ಲಿ 20 ಕೆಜಿ ಹೆಚ್ಚಾಗಬೇಕು ಅಂದರೆ ಒಳಗಡೆ ಬರ್ತಾ ಇರೋ ವ್ಯಕ್ತಿ ಹೊರಗಡೆ ಹೋಗ್ತಾ ಇರೋ ವ್ಯಕ್ತಿಗಿಂತಲೂ 20 ಕೆಜಿ ಜಾಸ್ತಿ ಇರೋನು ಬರಬೇಕು. ಔಟ್ಸೈಡ್ ಹೋಗ್ತಾ ಇರೋನು 65 ಕೆಜಿ ಇರೋ ವ್ಯಕ್ತಿ, ಹಾಗಾಗಿ ಒಳಗಡೆ ಬರೋನು 20 ಕೆಜಿ ಜಾಸ್ತಿ ಇರೋನು ಬರಬೇಕು. ಅದರರ್ಥ ಥರ್ಡ್ ಆಪ್ಷನ್ 85 ಕಿಲೋ. ದಟ್ ಈಸ್ ದ ಫೈನಲ್ ಆನ್ಸರ್. ಈ ರೀತಿಯಾಗಿ ನಾವು ಇವೆಲ್ಲ ಪೆನ್ ಪೇಪರ್ ಇಲ್ಲದೇ ಮಾಡುವಂಥ ಪ್ರಶ್ನೆಗಳು ಸ್ನೇಹಿತರೆ. ಈಗ ಟ್ರಿಕ್ದು ಏನು ಇಲ್ಲದೇನೆ ರೆಗ್ಯುಲರ್ ಮೆಥಡ್ ಟ್ರೆಡಿಷನಲ್ ಮೆಥಡಲ್ಲಿ ಯಾವ ರೀತಿಯಾಗಿ ಮಾಡ್ಬೋದು ನೋಡೋಣ ಬನ್ನಿ. 8 ವ್ಯಕ್ತಿಗಳಿದ್ದಾರೆ, ಅವರುಗಳ ಒಟ್ಟು ತೂಕ ನಮಗೆ ಗೊತ್ತಿಲ್ಲ. 8 ಜನ ಇದರೋದು, 8ರಿಂದ ಡಿವೈಡ್ ಮಾಡಿದ್ದೀವಿ. ಎವರೇಜ್ ಎಷ್ಟೋ ಇದೆ ಗೊತ್ತಿಲ್ಲ. ಇದು ಯಾವಾಗ ಹೋಗೋದು ಬರೋದು ಮಾಡೋಕ್ಕಿಂತ ಮುಂಚೆ. ಈಗ ಒಬ್ಬ ವ್ಯಕ್ತಿ ಹೋದ, ಇನ್ನೊಬ್ಬ ಅವನ ಜಾಗದಲ್ಲಿ ಬಂದ. ಒಬ್ಬ ಹೋದ ಒಬ್ಬ ಬಂದ ಅಂದರೆ ಮತ್ತೆ ಎಷ್ಟು ಜನ ಆಗ್ತಾರೆ? 8 ಜನನೇ ಆಗ್ತಾರೆ, ಅದರಲ್ಲಿ ಏನೂ ಚೇಂಜಸ್ ಆಗಲ್ಲ. ಆದರೆ ಈ ಎವರೇಜಲ್ಲಿ ಏನಾಯಿತು? 2.5 ಕೆಜಿ ಹೆಚ್ಚಾಯಿತು. ಮುಂಚೆ ಎಕ್ಸ್ ಇತ್ತು, ಈಗ ಎಕ್ಸ್ ಪ್ಲಸ್ 2.5 ಆಯಿತು. ಇನ್ನು ಈ ಟೋಟಲಲ್ಲಿ ಏನೇನು ಚೇಂಜಸ್ ಆಯಿತು? ಟೋಟಲಲ್ಲಿ 65 ಕೆಜಿ ಹೋಗ್ತಾ ಇರೋನ್ನ ಬಿಟ್ಬಿಡೋಣ ಮೈನಸ್, ಬರ್ತಾ ಇರೋನ್ನ ಪ್ಲಸ್ ಮಾಡಬೇಕು. ಪ್ಲಸ್ ನ್ಯೂ ಮ್ಯಾನ್ ಎಂಟ್ರಿ, ದ ವೇಟ್ ಆಫ್ ನ್ಯೂ ಮ್ಯಾನ್ಸ್ ನ್ಯೂ ಮ್ಯಾನ್. ಓಕೆ, ಸೊ ಹೊಸ ವ್ಯಕ್ತಿಯ ತೂಕ ಕೂಡಿಸ್ಬೇಕು, 65 ಕೆಜಿ ಮೈನಸ್ ಮಾಡಿ. ಈಗ 8ನ ಈಸಾಡ್ ಕಳಿಸಿ, ಟೋಟಲ್ ಇದ್ದಲ್ಲಿ ಏನು ಬರೀಬೋದು ಸ್ನೇಹಿತರೆ? 8 ಕೆಜಿ 8x ಬರೀಬೋದ? ಟೋಟಲ್ ಇದ್ದಲ್ಲಿ 8x ಬರಬಿಡುತ್ತೆ ನೋಡಿ. ಟೋಟಲ್ ಇದ್ದಲ್ಲಿ 8x ಮೈನಸ್ 65 ಹಾಗೇ ಇರಲಿ, ನ್ಯೂ ಮ್ಯಾನ್ಸ್ ವೇಟ್ ಹಾಗೇ ಇರಲಿ, 8ನ ಈ ಸೈಡ್ ಕಳಿಸಿಬಿಟ್ರೆ 8x 8x2.5 ಆಗಲೇ ಮಾಡಿದ್ದೀನಿ. ಇಲ್ಲೂ 8x ಇಲ್ಲೂ 8x ಹೋಯ್ತು. ಹೊಸ ವ್ಯಕ್ತಿ ನ್ಯೂ ಮ್ಯಾನ್ಸ್ ವೇಟ್ ಬೇಕು ಅಂದರೆ ಮೈನಸ್ 65ನ ಈ ಸೈಡ್ ಕಳಿಸಿಬಿಟ್ರೆ ಪ್ಲಸ್ 65, ಪ್ಲಸ್ 20 ಹಾಗೇ ಇರಲಿ. ಸೊ ಹೊಸ ವ್ಯಕ್ತಿಯ ತೂಕ ಈ ರೀತಿಯಾಗಿ ನಾವು ಟ್ರೆಡಿಷನಲ್ ಮೆಥಡ್ ಡೈರೆಕ್ಟ್ ಮೆಥಡಿಂದ ಕೂಡ ಮಾಡ್ಬೋದು. ಬೇಡ ಅಂದರೆ ಡೈರೆಕ್ಟಾಗಿ ಮುಂಚೆ ಹಿಡಿದು ಯೂಸ್ ಟ್ರಿಕ್ಕನ್ನು ಯೂಸ್ ಮಾಡಿ ಕೂಡ ಮ್ಯಾನೇಜ್ ಮಾಡ್ಬೋದು ಸ್ನೇಹಿತರೆ. ಮುಂದಿನ ಪ್ರಶ್ನೆ ಹೋಗೋಣ. ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ 2 ರೈಲುಗಳು ವೇದಿಕೆಯಲ್ಲಿ ನಿಂತಿರುವ ವ್ಯಕ್ತಿಯನ್ನು ಕ್ರಮವಾಗಿ 27 ಸೆಕೆಂಡುಗಳು ಮತ್ತು 17 ಸೆಕೆಂಡುಗಳಲ್ಲಿ ದಾಟುತ್ತವೆ.
ಮತ್ತು ಅವು 23 ಸೆಕೆಂಡ್ಗಳಲ್ಲಿ ಪರಸ್ಪರ ದಾಟುತ್ತವೆ, ಅವುಗಳ ವೇಗದ ಅನುಪಾತ ಏನು? ಈ ಪ್ರಾಬ್ಲಮ್ನ ನಾವು ಟ್ರಿಕ್ ಯೂಸ್ ಮಾಡಿ ಅತ್ಯಂತ ಈಸಿಯಾಗಿ ಮ್ಯಾನೇಜ್ ಮಾಡಬಹುದು ಸ್ನೇಹಿತರೆ. 27 ಸೆಕೆಂಡ್ಗಳಲ್ಲಿ ಒಂದು ರೈಲು ನಿಂತಿರುವ ಮನುಷ್ಯನ ದಾಟ್ತಾ ಇದೆ, 17 ಸೆಕೆಂಡುಗಳಲ್ಲಿ ಇನ್ನೊಂದು ರೈಲು ಅದೇ ನಿಂತಿರುವ ಮನುಷ್ಯನ ವಿರುದ್ಧ ದಿಕ್ಕಿನಿಂದ ದಾಟ್ತಾ ಇದೆ. ಅವೆರಡೂ ರೈಲುಗಳು ಒಂದನ್ನೊಂದು ದಾಟಲು 23 ಸೆಕೆಂಡ್ ಟೈಮ್ ತಗೊಳ್ತಾ ಇವೆ. ಕ್ರಾಸ್ ಮಾಡ್ಬೇಕು ಸ್ನೇಹಿತರೆ, 27 23 ಕ್ರಾಸ್ ಮಾಡಿದರೆ 4 ಅಂದರೆ ಡಿಫ್ರೆನ್ಸ್, 27 ಮತ್ತು 23ಕ್ಕೆ ವ್ಯತ್ಯಾಸ 4, 17 ಮತ್ತು 23ಕ್ಕೆ ವ್ಯತ್ಯಾಸ 6. ಮಧ್ಯಕ್ಕೆ ಯಾವಾಗಲೂ ರೇಷೋ ಸೈನ್ ಕ್ಯಾನ್ಸಲ್ ಮಾಡಿಬಿಟ್ರೆ ಆನ್ಸರ್ 2 3ಲೆ 2 2ಲೆ. ಸೊ ಸೆಕೆಂಡ್ ಆಪ್ಷನ್ ಕೊಟ್ಟಿದೆ ನೋಡಿ, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಈ ಪ್ರಾಬ್ಲಮ್ ಸ್ನೇಹಿತರೆ ಕೆ ಎಸ್ ಫಿಲಿಮ್ಸ್ ಲೇಟೆಸ್ಟ್ ಕೆ ಎಸ್ ಫಿಲಿಮ್ಸಲ್ಲಿ ಬಂದಿದೆ, ಹಾಗೂ 10 ವರ್ಷಗಳ ಹಿಂದೆ ಇನ್ನೊಂದು ಬೇರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಿದೆ. ಸೊ ಇದು 3ನೇ ಬಾರಿಗೆ ಇದೇ ಪ್ರಾಬ್ಲಮ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ತಾ ಇರೋದು. ಸೊ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಪ್ರಾಬ್ಲಮ್ಸ್ ಯು ಕ್ಯಾನ್ ಸೇ ಆನ್ ಟ್ರೈನ್ಸ್, ರೈಲುಗಳ ಮೇಲೆ ಅತ್ಯಂತ ಪಾಪ್ಯುಲರ್ ಆಗಿರೋ ಪ್ರಾಬ್ಲಮ್. ಇದನ್ನು ನೀವು, ನಾನು ಕೊಡೋ ಒಂದು ಫಾರ್ಮುಲಾನು ಕೂಡ ಯೂಸ್ ಮಾಡಿ ಮಾಡ್ಬೋದು, ಆದರೆ ಜಾಸ್ತಿ ಲಾಂಗ್ ಆಗುತ್ತೆ. ಇದೇ ಅತ್ಯಂತ ಈಸಿ ಮೆಥಡ್, ಅದು ಕೂಡ ಬೇಕಂದ್ರೆ ಹೇಳ್ತೀನಿ ನೋಡಿ. ಯೂಸಿಂಗ್ ಫಾರ್ಮುಲಾ ಈ ಪ್ರಾಬ್ಲಮನ್ನು ಹ್ಯಾಕ್ ಸಾಲ್ವ್ ಮಾಡ್ಬೋದು ವಿದೌಟ್ ಯೂಸಿಂಗ್ ಎನಿ ಟ್ರಿಕ್. 27 ಸೆಕೆಂಡ್ಗಳಲ್ಲಿ ರೈಲು ನಿಂತಿರೋ ಮನುಷ್ಯನ ದಾಟ್ತಾ ಇದೆ, ನಿಂತಿರೋ ಮನುಷ್ಯನ ದಾಟ್ತಾ ಇದೆ. ಸೆಕೆಂಡ್ ನೋಡಿದ ತಕ್ಷಣ 2:60 ಬರೀಬೇಕು, ನಿಮಿಷ ನೋಡಿದ್ರೆ ಒಂದೇ ಸತಿ 60 ಬರೀಬೇಕು. ಇನ್ನು ರೈಲಿನ ಉದ್ದ, ಮೊದಲನೇ ರೈಲಿನ ಉದ್ದ ಗೊತ್ತಿಲ್ಲ, T1 ಆಗಿರಲಿ, ನಿಂತಿರೋ ಮನುಷ್ಯನಿಗೆ ಉದ್ದ ಇಲ್ಲ, ಪ್ಲಸ್ 0 ಬರೆದ್ರು ಅಷ್ಟೇ, ಬಿಟ್ಟು ಅಷ್ಟೇ. ಈಗ ಕೆಳಗಡೆ ಬರೋಣ, ರೈಲಿನ ವೇಗ, ಮೊದಲನೇ ರೈಲಿನ ವೇಗ S1. ಇನ್ನು ಎರಡನೇ ರೈಲು ಅದೇ ನಿಂತಿರೋ ಮನುಷ್ಯನ ದಾಟೋದಕ್ಕೆ 17 ಸೆಕೆಂಡ್ ತಗೊಳ್ತಾ ಇದೆ. ಎರಡನೇ ರೈಲು T2, ನಿಂತಿರೋ ಮನುಷ್ಯನಿಗೆ ಉದ್ದ ಇಲ್ಲ, ಬರೀ ಎತ್ತರ ಇರುತ್ತದೆ. ಇನ್ನು ಕೆಳಗಡೆ ಬಂದರೆ ಸ್ಪೀಡ್ ಎಷ್ಟು? ಈಗ T1 ಇಲ್ಲಿ ಏನು ಮಾಡ್ಬೋದು, T1 ಕಂಡುಹಿಡಿಬೋದು ನೋಡಿ. 27 ಇಲ್ಲೇ ಇರಲಿ, S1 ಈ ಸೈಡ್ ಕಳಿಸಿ, 60 × 60. ಸೊ T1ನ ಬೆಲೆ ಏನಾಯಿತು, 27 S1, 60 × 60. ಇನ್ನು T2 ಬೆಲೆ ಬೇಕು ಅಂದರೆ, T2 ಇಲ್ಲೇ ಇರಲಿ, S2 ಈ ಸೈಡ್ ಕಳಿಸಿ, 17 S2 ಕೆಳಗಡೆ 60 × 60. ಸೊ T1 ಇದ್ದಲ್ಲಿ 21 S1 ಕೆಳಗಡೆ 60 × 60, T2 ಇದ್ದಲ್ಲಿ 17 ಎಷ್ಟು ಕೆಳಗಡೆ 60 × 60. ಈಗ ಇವೆರಡನ್ನು ಕೂಡಿಸ್ಬಿಡೋಣ, T1 ಪ್ಲಸ್ T2 ಕಂಡುಹಿಡಿಯೋಣ. ಏನು ಕಂಡುಹಿಡಿಯೋಣ? T1 ಪ್ಲಸ್ T2 ಕಂಡುಹಿಡಿಯೋಣ. T1 ಪ್ಲಸ್ T2 ಕಂಡುಹಿಡಿಯಬೇಕು ಅಂದರೆ ಎರಡು ಕೂಡಿಸ್ಬೇಕು. ಎರಡು ಕೂಡಿಸ್ಬೇಕು ಅಂದರೆ, ಕೂಡಿಸ್ಬೇಕು ಅಂದರೆ ಕಳಿಬೇಕು ಅಂದರೆ ಕೆಳಗಡೆ ಸೇಮ್ ಇರಬೇಕು. ಕೆಳಗಡೆ ಸೇಮ್ ಇಲ್ಲ ಅಂದರೆ ಸೇಮ್ ಮಾಡ್ಕೋಬೇಕು. ಸೇಮ್ ಇದೆ 60 × 60, ಕೆಳಗಡೆ ಎರಡು ಸೇಮ್ ಇದ್ರೆ ನೋಡಿ, ಇಲ್ಲೂ 60 × 60, ಇಲ್ಲೂ 60 × 60. ಹಾಗಾಗಿ ಮೇಲ್ಗಡೆ ಕೂಡಿಸೋದ್ರೆ ಕೂಡಿಸ್ಬೇಕು, ಕಳೆದ್ರೆ ಕಳಿಬೇಕು. ಕೂಡಿಸೋದಿದೆ, ಕೂಡಿಸ್ಬಿಡೋಣ. 17 S1 ಪ್ಲಸ್ 27 S1 ಪ್ಲಸ್ 17 ಎಷ್ಟು, ಇದು ಏನಿದು T1 ಪ್ಲಸ್ T2ನ ಬೆಲೆ. ಸೊ T1 ಪ್ಲಸ್ T2ನ ಬೆಲೆ ಏನು? 27 S1 ಪ್ಲಸ್ 17 ಎಷ್ಟು ಕೆಳಗೆ 60 × 60. ಅಲ್ಲಿ ಬರಿತಾ ಇದ್ದೀನಿ, T1 ಪ್ಲಸ್ T2ನ ಬೆಲೆ ಸಿಕ್ಕಿದೆ. T1 ಪ್ಲಸ್ T2ನ ಬೆಲೆ ಸಿಕ್ಕಿದೆ, 27 S1 ಪ್ಲಸ್ 17 S2 ಕೆಳಗಡೆ 60 × 60, ಇದು T1 ಪ್ಲಸ್ T2ನ ಬೆಲೆ. ಈಗ ನಾವು ಒಂದೊಂದೊಂದು ದಾಟೋದನ್ನು ನೋಡೋಣ. ಒಂದೊಂದೊಂದು ದಾಟಲು 23 ಸೆಕೆಂಡ್ಗಳನ್ನು ತೆಗೆದುಕೊಳ್ತಾ ಇವೆ. ದೇ ಆರ್ ಟೇಕಿಂಗ್ 23 ಸೆಕೆಂಡ್ಸ್ ಟೈಮ್ ಟು ಕ್ರಾಸ್ ಈಚ್ ಅದರ್. ಸೆಕೆಂಡ್ಸ್ ನೋಡಿದ ತಕ್ಷಣ ಏನು ಬರೀತೀರಾ? 2 × 60. ಸೆಕೆಂಡ್ ನೋಡಿದರೆ 2 × 60. ನಿಮಿಷ ನೋಡಿದರೆ ಒಂದೇ ಸತಿ 60.
ಇನ್ನು ಇಲ್ಲಿ ರೈಲಿನ ಉದ್ದ ಪ್ಲಸ್ ವಸ್ತುವಿನ ಉದ್ದ, ರೈಲಿನ ಉದ್ದ ಟಿ ಒನ್, ವಸ್ತು ಅಂದರೆ ಇನ್ನೊಂದು ರೈಲು, ಅದರ ಉದ್ದ ಟಿ ಟು. ಇನ್ನು ಕೆಳಗಡೆ ಬರೋಣ. ಸ್ಪೀಡ್ ಎರಡು ಅಪೋಸಿಟ್ ಓಡಾಡ್ತಿರೋದ್ರಿಂದ ಕೂಡಿಸ್ಬೇಕು. ಸೇಮ್ ಡ್ಯಾಶ್ ಓಡಾಡ್ತಿದ್ರೆ ಮೈನಸ್, ಅಪೋಸಿಟ್ ಓಡಾಡ್ತಿದ್ರೆ ಪ್ಲಸ್. ಎರಡು ಅಪೋಸಿಟ್ ಓಡಾಡ್ತೇವೆ ಪ್ಲಸ್. ಈಗ ಎಸ್ ಒನ್ ಪ್ಲಸ್ ಎಸ್ ಟು ಎಡಗಡೆ ಶಿಫ್ಟ್ ಮಾಡ್ತಾ ಇದ್ದೀನಿ. 23 ಇಂಟು ಎಸ್ ಒನ್ ಪ್ಲಸ್ ಎಸ್ ಟು. ಇನ್ನು ಬಲಗಡೆ ಏನು ಉಳಿತು? ಟಿ ಒನ್ ಪ್ಲಸ್ ಟಿ ಟು ಇದೆ, ಇಂಟು 60 ಇಂಟು 60 ಇದೆ. ಟಿ ಒನ್ ಪ್ಲಸ್ ಟಿ ಟು ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ. 27 ಎಸ್ ಒನ್ ಪ್ಲಸ್ 17 ಎಸ್ ಟು, ಕೆಳಗಡೆ 60 ಇಂಟು 60 ಇದೆ. ಟಿ ಒನ್ ಪ್ಲಸ್ ಟಿ ಟು ಇಂಟು 60 ಇಂಟು 60. ಈಗ ಸ್ನೇಹಿತರೆ ಎರಡೆರಡು 60 ಕ್ಯಾನ್ಸಲ್ ಮಾಡಿಬಿಡ್ಬೋದು. ಇಲ್ಲಿ ಬ್ರಾಕೆಟ್ ಓಪನ್ ಮಾಡೋಣ. ಎಡಗಡೆ 23 ಎಸ್ ಒನ್, 23 ಇಂಟು ಎಸ್ ಒನ್ ಅದು 23 ಎಸ್ ಒನ್ ಪ್ಲಸ್ 23 ಎಸ್ ಟು. ಈಗ ಯಾವ ಸೈಡ್ ಜಾಸ್ತಿ ಇದೆ ನೋಡಿ ಎಸ್ ಒನ್ಗಳು. ಎಡಗಡೆ 23 ಎಸ್ ಒನ್ ಇದೆ, ಬಲಗಡೆ 27 ಎಸ್ ಒನ್ ಇದೆ, ಬಲಗಡೆ 4 ಎಸ್ ಒನ್ಗಳು ಜಾಸ್ತಿ ಇವೆ. ಇನ್ನು ಎಸ್ ಟುಗಳು ಯಾವ ಸೈಡ್ ಜಾಸ್ತಿ ಇವೆ? 17 ಎಸ್ ಟು ಬಲಗಡೆ, 23 ಎಸ್ ಟು ಎಡಗಡೆ, 6 ಎಸ್ ಟು ಎಡಗಡೆ ಜಾಸ್ತಿ ಇದೆ. ಎರಡು ಎರಡ್ಲೆ ಎರಡ ಮೂರ್ಲೆ ಎಸ್ ಒನ್ ಅಲ್ಲೇ ಇರಲಿ ಬಲಗಡೆ, ಎಸ್ ಟು ಬಲಗಡೆ ಶಿಫ್ಟ್ ಮಾಡಿದ್ರೆ ಕೆಳಗಡೆ ಹೋಗುತ್ತದೆ. ಮೂರು ಎಡಗಡೆ ಇಲ್ಲೇ ಇರಲಿ, ಎರಡು ನೀಸ ಕಳಿಸಿದ್ರೆ ಕೆಳಗಡೆ ಹೋಗುತ್ತದೆ. ಎಸ್ ಒನ್ ಬೈ ಎಸ್ ಟು, ಎಸ್ ಒನ್ ಬೈ ಎಸ್ ಟು ಅಂದರೆ ಎಸ್ ಒನ್ ಅನುಪಾತ ಎಷ್ಟು? ಎಸ್ ಒನ್ ಬೈ ಎಸ್ ಟು ಅನ್ನ ಇದನ್ನು ಏನಂತ ಬರೀಬೋದು? ಎಸ್ ಒನ್ ಅನುಪಾತ ಎಷ್ಟು ಅಂತ ಬರೀಬೋದು. ಸೊ ಭಿನ್ನ ರಾಶಿ ರೂಪ ಹೋಗಿ ಅನುಪಾತ ರೂಪ, ಅನುಪಾತ ರೂಪ ಹೋಗಿ ಭಿನ್ನ ರಾಶಿ ರೂಪ. 3/2 ಅನ್ನ ಏನಂತ ಬರೀಬೋದು? 3:2 ಅಂತ ಬರೀಬೋದು. 3 ಅಂದರೆ ಏನು? ಮೊದಲನೇ ರೈಲಿನ ವೇಗ. 2 ಅಂದರೆ ಏನು? ಎರಡನೇ ರೈಲಿನ ವೇಗ. ಈ ರೀತಿಯಾಗಿ ನಾವು ಯೂಸಿಂಗ್ ಫಾರ್ಮುಲಾ ಕೂಡ ಸಾಲ್ವ್ ಮಾಡ್ಬೋದು. ರೈಲುಗಳ ಮೇಲೆ ಒಂದೇ ಒಂದು ಫಾರ್ಮುಲಾ, ಅದು ಯಾವುದು? ತೆಗೆದುಕೊಂಡ ಸಮಯಗಳ ಮಧ್ಯೆ, ಸಾರಿ, ವಸ್ತುವನ್ನು ದಾಟಲು ತೆಗೆದುಕೊಂಡ ಸಮಯ, ವಸ್ತುವನ್ನು ದಾಟಲಿಕ್ಕೆ ತೆಗೆದುಕೊಂಡ ಸಮಯ ಈಸ್ ಈಕ್ವಲ್ ಟು ರೈಲಿನ ಉದ್ದ ಪ್ಲಸ್ ವಸ್ತುವಿನ ಉದ್ದ ಇಂಟು 1 ಗಂಟೆ ಇಂಟು 60 ನಿಮಿಷ ಇಂಟು 60 ಸೆಕೆಂಡ್. ಕೆಳಗಡೆ ವೇಗ, ಈ ಒಂದು ಫಾರ್ಮುಲಾ ಯೂಸ್ ಮಾಡಿದರೆ ರೈಲುಗಳ ಮೇಲಿನ ಯಾವುದನ್ನಾದ್ರು ಸಮಸ್ಯೆಯನ್ನು ನಾವು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಹೋಗ್ತಾ ಇದ್ದೀನಿ. ಎರಡು ಅಂಕಿಗಳ ಸಂಖ್ಯೆ ಇದೆ, ಅದರ ಅಂಕಿಗಳ ಗುಣಲಬ್ಧ 8 ಆಗಿದ್ದರೆ ಮತ್ತು 18 ಸಂಖ್ಯೆಗೆ ಸೇರಿಸಿದಾಗ ಅವುಗಳ ಮೊತ್ತಗಳ ಅಂಕಿಗಳು ವ್ಯತಿರಿಕ್ತವಾಗುತ್ತದೆ, ಹಾಗಾದರೆ ಆ ಸಂಖ್ಯೆ ಯಾವುದು? ಥರ್ಡ್ ಆಪ್ಷನ್ ನೋಡಿ ಸ್ನೇಹಿತರೆ, 42, ಸರಿ 24 ಇದೆ ನೋಡಿ ಥರ್ಡ್ ಆಪ್ಷನ್, ಥರ್ಡ್ ಆಪ್ಷನ್ 24 ಇದೆ. ಸರಿನೋ ತಪ್ಪು ಚೆಕ್ ಮಾಡೋಣ. ಎರಡು ಅಂಕಿಗಳ ಸಂಖ್ಯೆ ಏನಾಗಿರಲಿ 24 ಆಗಿರಲಿ, ಈ ಒಂದು ಸಂಖ್ಯೆಗೆ ನೀವು 18 ಕೂಡಿಸಿದ್ರೆ 42 ಬರುತ್ತದೆ. 42 ಅಂದರೆ ಏನು? 42 ಅಂದರೆ 24 ರಿವರ್ಸ್, ವ್ಯತಿರಿಕ್ತ ಅಂಕಿಗಳು ವ್ಯತಿರಿಕ್ತ ಆಯ್ತಲ್ಲ, 42 ಆಯಿತು. ಹಾಗಾಗಿ 24 ಈಸ್ ದ ಕರೆಕ್ಟ್ ಆನ್ಸರ್. ಫಸ್ಟ್ ಆಪ್ಷನ್ ಯಾಕೆ ತಪ್ಪು? 18 ಇದೆ, ನೀವು 18 ಕೂಡಿಸಿದ್ರೆ 36 ಆಯಿತು, ನಮಗೇನು ಬರಬೇಕಾಗಿತ್ತು? 81 ಬರಬೇಕು. 81 ಬಂತ? ಬರಲಿಲ್ಲ. ಡೇರ್ ಫೋರ್ ಫಸ್ಟ್ ಆಪ್ಷನ್ ಈಸ್ ರಾಂಗ್. ಸೆಕೆಂಡ್ ಆಪ್ಷನ್ ಯಾಕೆ ತಪ್ಪು? 42ಕ್ಕೆ 18 ಕೂಡಿಸಿ, 60 ಉಲ್ಟಾ 06 ಆಗ್ಬಿಡುತ್ತೆ, ನಮಗೇನಾಗಬೇಕಾಗಿತ್ತು? 24 ಆಗಬೇಕಾಗಿತ್ತು. ದೇರ್ ಫೋರ್ ದಟ್ ಈಸ್ ರಾಂಗ್. ಸೊ ಈ ರೀತಿಯಾಗಿ ನಾವು ಈಸಿಯಾಗಿ ಈ ಪ್ರಾಬ್ಲಮನ್ನು ಮ್ಯಾನೇಜ್ ಮಾಡ್ಬೋದು ಸ್ನೇಹಿತರೆ, ಥ್ರೂ ಆಪ್ಷನ್ಸ್. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಒಂದು ಸಂಖ್ಯೆಯ ಶೇಕಡ 40 ಮತ್ತೊಂದು ಸಂಖ್ಯೆಯ 1/2ರಷ್ಟಕ್ಕೆ ಸಮನಾಗಿದ್ದರೆ ಮೊದಲ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ಅನುಪಾತ ಏನು? ಒಂದು ಸಂಖ್ಯೆ ಅಂದರೆ ಯಾವ ತಗೊಳ್ಳೋಣ? ಎಕ್ಸ್. ಒಂದು ಸಂಖ್ಯೆ ಎಕ್ಸ್ ಆಗಿರಲಿ,
ಒಂದು ಸಂಖ್ಯೆ ಯ ಯ ಅಂದ್ರೆ ಇಂಟು ಶೇಕಡ 40 ಅಂದ್ರೆ 40% ಸೆಂಟರ್ ಸೆಂಚುರಿ ಇದು ಯಾವುದಕ್ಕೆ ಸಮ ಮತ್ತೊಂದು ಸಂಖ್ಯೆ ಯಾವುದು ಗೊತ್ತಿಲ್ಲ ವೈ ಮತ್ತೊಂದು ಸಂಖ್ಯೆ ಯ ಯ ಅಂದ್ರೆ ಇಂಟು ಮೂರನೆಯ ಎರಡರಷ್ಟಕ್ಕೆ ಸಮ ಮೂರನೆಯ ಎರಡರಷ್ಟಕ್ಕೆ ಸಮ ಈಗ ಕ್ಯಾನ್ಸಲ್ ಮಾಡೋಣ ಜೀರೋ ಜೀರೋ ಕೈ ಬಿಡೋಣ ಎರಡ ಎರಡ್ಲೆ ಎರಡ ಐದ್ಲೆ ಎರಡು ಎರಡು ಕ್ಯಾನ್ಸಲ್ ಈಗೇನ್ ಮಾಡ್ಬೋದು ಎಕ್ಸ್ ಇಲ್ಲೇ ಇದೆ ಇಲ್ಲೇ ಇರಲಿ ವೈ ನೀಸ ಕಳಿಸಿ ಕೆಳಗಡೆ ಬರುತ್ತದೆ ಮೂರು ಆಲ್ರೆಡಿ ಕೆಳಗಡೆ ಇದೆ ಬಲಗಡೆ ಅಲ್ಲೇ ಇರಲಿ ಐದು ನೀಸ ಕಳಿಸಿದ್ರೆ ಮೇಲೆ ಹೋಗುತ್ತದೆ ಎಕ್ಸ್ ಬೈ ವೈ ಅನ್ನ ಎಕ್ಸ್ ಅನುಪಾತ ವೈ ಅಂತ ಬರೀಬಹುದು ಫೈವ್ ಬೈ ತ್ರೀ ಅನ್ನ ಫೈವ್ ಇಸ್ ಟು ತ್ರೀ ಅಂತ ಬರೀಬಹುದು ದಟ್ ಇಸ್ ದ ಫೈನಲ್ ಆನ್ಸರ್ ಸೆಕೆಂಡ್ ಆಪ್ಷನ್ ಇದೆ ನೋಡಿ ಫೈವ್ ಇಸ್ ಟು ತ್ರೀ ದಟ್ ಇಸ್ ದ ಫೈನಲ್ ಆನ್ಸರ್ ಮುಂದಿನ ಪ್ರಶ್ನೆ ಸ್ನೇಹಿತರೆ ಎರಡು ಸೀರೆಗಳ ಮತ್ತು ನಾಲ್ಕು ಶರ್ಟ್ ಗಳ ಬೆಲೆ 1600 ರೂಪಾಯಿ ಅದೇ ಹಣದಿಂದ ಒಂದು ಸೀರೆ ಮತ್ತು ನಾಲ್ಕು ಶರ್ಟ್ಗಳನ್ನು ಖರೀದಿ ಮಾಡಬಹುದು ಯಾರಾದರೂ 12 ಶರ್ಟ್ಗಳನ್ನು ಖರೀದಿಸಲು ಬಯಸಿದರೆ ಅವರು ಎಷ್ಟು ಹಣವನ್ನು ಕೊಡಬೇಕಾಗುತ್ತದೆ ಎರಡು ಸೀರೆ ಮತ್ತು ನಾಲ್ಕು ಶರ್ಟ್ ಇವುಗಳ ಒಟ್ಟು ಬೆಲೆ ಎಷ್ಟಿದೆ 1600 ರೂಪಾಯಿ ಇದೆ ಒಂದು ಸೀರೆ ಮತ್ತು ಆರು ಶರ್ಟ್ ಇದರ ಬೆಲೆ ಕೂಡ ಸೇಮ್ 1600 ಇದು ಇಕ್ವೇಶನ್ ನಂಬರ್ ಒನ್ ಇದು ಇಕ್ವೇಶನ್ ನಂಬರ್ ಟೂ ಮೊದಲನೇ ಸಮೀಕರಣ ಎರಡನೇ ಸಮೀಕರಣ ಇವುಗಳನ್ನು ಏನಂತ ಹೇಳ್ತೀವಿ ಸ್ನೇಹಿತರೆ ಏಕಕಾಲಿಕ ಸಮೀಕರಣಗಳು ಸೈಮಲ್ಟೇನಿಯಸ್ ಇಕ್ವೇಶನ್ಸ್ ಈ ಎರಡನೇ ಇಕ್ವೇಶನ್ ನ ಏನ್ ಮಾಡ್ಬಿಡೋಣ ಡಬಲ್ ಮಾಡ್ಬಿಡೋಣ ಯಾಕೆ ಡಬಲ್ ಮಾಡೋಣ ಯಾಕೆ ಡಬಲ್ ಮಾಡ್ತಾ ಇದ್ದೀವಿ ಅಂದ್ರೆ ಸೀರೆಗಳನ್ನು ನಾವು ಕ್ಯಾನ್ಸಲ್ ಮಾಡಬೇಕಾಗಿದೆ ಯಾಕೆಂದ್ರೆ ಪ್ರಶ್ನೆ ಇರೋದು ಶರ್ಟ್ಗಳ ಮೇಲೆ ಇಲ್ಲಿ ನೋಡಿದ್ರೆ ಎರಡು ಸೀರೆ ಇದೆ ಇಲ್ಲಿ ನೋಡಿದ್ರೆ ಬರೀ ಒಂದೇ ಸೀರೆ ಇದೆ ಇದನ್ನು ಎರಡು ಸೀರೆ ಮಾಡಿಕೊಂಡು ಸೀರೆ ಸೀರೆ ಕ್ಯಾನ್ಸಲ್ ಮಾಡಿ ಆ ಒಂದು ದೃಷ್ಟಿಯಿಂದ ಎರಡನೇ ಸಮೀಕರಣವನ್ನು ಏನು ಮಾಡೋಣ ಎರಡರಿಂದ ಮಲ್ಟಿಪ್ಲೈ ಮಾಡೋಣ ಫುಲ್ ಇಕ್ವೇಶನ್ ಎರಡರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತದೆ ಎರಡು ಸೀರೆ 12 ಶರ್ಟ್ 1600 ಡಬಲ್ ಎಲ್ಲ ಫುಲ್ ಡಬಲ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಇಕ್ವೇಶನ್ ಫಸ್ಟ್ ಇಕ್ವೇಶನ್ ಹಾಗೆ ಬರಿತಾ ಇದ್ದೀನಿ ಎರಡು ಸೀರೆ ನಾಲ್ಕು ಶರ್ಟ್ 1600 ಮೇಲ್ಗಡೆದ್ರಲ್ಲಿ ಕೇಳೋದನ್ನು ಕಳೆದು ಬಿಟ್ರೆ ಸೀರೆ ಇರೋದೇ ಇಲ್ಲ 12 ಶರ್ಟ್ ಅಲ್ಲಿ 4 ಶರ್ಟ್ ಹೋದ್ರೆ 8 ಶರ್ಟ್ 3200 ಅಲ್ಲಿ 1600 ಹೋದ್ರೆ 1600 ಎಂಟು ಶರ್ಟ್ಗಳಿಗೆ 1600 ನಾಲ್ಕು ಶರ್ಟ್ಗಳಿಗೆ ಅರ್ಧ ಟೋಟಲ್ 12 ಶರ್ಟ್ ಟೋಟಲ್ 12 ಶರ್ಟ್ಗಳಿಗೆ ಟೋಟಲ್ 2400 ರೂಪಾಯಿ ಅದೇ ಕೇಳ್ತಾ ಇರೋದು 12 ಶರ್ಟ್ಗಳನ್ನು ಖರೀದಿಸಲು ಬಯಸಿದರೆ ಅವರು ಎಷ್ಟು ಹಣ ಕೊಡಬೇಕಾಗುತ್ತದೆ 2400 ರೂಪೀಸ್ ಕೊಡಬೇಕಾಗುತ್ತದೆ ಸೊ ಅದು ಎಲ್ಲಿದೆ ನೋಡಿ ಆಪ್ಷನ್ ಸೆಕೆಂಡ್ ಆಪ್ಷನ್ ಇದೆ 2400 ರುಪೀಸ್ ಈ ರೀತಿಯಾಗಿ ನಾವು ಈ ಪ್ರಾಬ್ಲಮ್ನ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಸ್ನೇಹಿತರೆ 70ನೇ ಪ್ರಶ್ನೆ ಎ ಮೈನಸ್ ಬಿ ಈಸ್ ಈಕ್ವಲ್ ಟು 3 ಎ ಮೈನಸ್ ಬಿ ಈಸ್ ಈಕ್ವಲ್ ಟು 3 ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 29 ಕೇಳ್ತಾ ಇರೋದು ಎ ಬಿ ಯ ಬೆಲೆ ಏನು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಬಿ ಇಲ್ಲಿ ನಮಗೆ ಯಾವ ಫಾರ್ಮುಲಾ ಬೇಕಾಗುತ್ತದೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಈ ಒಂದು ಫಾರ್ಮುಲಾ ಬೇಕಾಗುತ್ತದೆ ಎ ಮೈನಸ್ ಬಿ ಕೊಟ್ಟಿರೋದು 3 ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕೂಡ ಕೊಡಲಾಗಿದೆ ಮೈನಸ್ ಟು ಎ ಬಿ 29 ಇಲ್ಲೇ ಇರಲಿ ಮೂರರ ವರ್ಗ ಈ ಸೈಡ್ ಶಿಫ್ಟ್ ಮಾಡಿಬಿಟ್ರೆ ಮೈನಸ್ ಮೂರರ ವರ್ಗ 9
ಮೈನಸ್ ಟು ಎ ಬಿ ಈ ಸೈಡ್ ತೊಗೊಂಬಂದ್ಬಿಟ್ರೆ ಪ್ಲಸ್ ಆಗುತ್ತೆ. ಎ ಬಿ ಇಲ್ಲೇ ಇರಲಿ, ಇಪ್ಪತ್ತೊಂಬತ್ತಲ್ಲಿ ಒಂಬತ್ತು ಹೋದರೆ ಇಪ್ಪತ್ತು, ಎರಡು ಎ ಬಿ ಅಂದರೆ ಇಪ್ಪತ್ತು, ಒಂದೇ ಎ ಬಿ ಅಂದರೆ ಹತ್ತು. ಸೊ ಫಸ್ಟ್ ಆಪ್ಷನ್ 10 ಸರಿಯಾದ ಉತ್ತರ. ಸೊ ಈ ಒಂದು ಪ್ರಾಬ್ಲಮ್ ನಿಂತಿರೋದು ಈ ಒಂದು ಫಾರ್ಮುಲಾ ಮೇಲೆ ಸ್ನೇಹಿತರೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಮುಂದಿನ ಪ್ರಶ್ನೆ, ಕೃಷ್ಣ ರವಿಗಿಂತ 7 ವರ್ಷಗಳು ವಯಸ್ಸಿನಲ್ಲಿ ಚಿಕ್ಕವನು. ಅವರ ಪರಸ್ಪರ ವಯಸ್ಸಿನ ಅನುಪಾತ 7:9 ಇದ್ದರೆ ಕೃಷ್ಣನ ವಯಸ್ಸು ಎಷ್ಟು? ಸೊ ಫಸ್ಟ್ ಕೃಷ್ಣ ಇದ್ದಾನೆ, ನಂತರ ರವಿ ಇದೆ ನೋಡಿ. ಫಸ್ಟ್ ಕೃಷ್ಣ, ನಂತರ ರವಿ. ಅನುಪಾತ ಏನಿದೆ? 7:9 ಇದೆ. ಇಲ್ಲಿ ನೋಡಿದ್ರೆ ನಮಗೇನು ಅನಿಸ್ತಾ ಇದೆ, ಕೃಷ್ಣ ರವಿಗಿಂತ 2 ವರ್ಷ ಚಿಕ್ಕವನು ಅಂತ ಅನಿಸ್ತಾ ಇದೆ. ಎಷ್ಟು ವರ್ಷ ಚಿಕ್ಕವನು ಅಂತ ಅನಿಸ್ತಾ ಇದೆ? ಇವನು 7:9, 2 ವರ್ಷ ಚಿಕ್ಕವನು. ಕೃಷ್ಣ ರವಿಗಿಂತ 2 ವರ್ಷ ಚಿಕ್ಕವನು ಅಂತ ನಮಗೆ ಅನಿಸ್ತಾ ಇದೆ. ಸೊ ಈ ಥರ ಇದ್ದಾಗ ಕೃಷ್ಣನ ವಯಸ್ಸು ಎಷ್ಟಿರುತ್ತದೆ? 7 ಇರುತ್ತದೆ. ಕೃಷ್ಣ ರವಿಗಿಂತ 2 ವರ್ಷ ಚಿಕ್ಕವನಿದ್ದಾಗ ಕೃಷ್ಣನ ವಯಸ್ಸು ಎಷ್ಟಿರುತ್ತದೆ? 7 ಇರುತ್ತದೆ. ಬಟ್ ಕೃಷ್ಣನ ವಯಸ್ಸು ರವಿಗಿಂತ ಬರೀ 2 ವರ್ಷ ಕಡಿಮೆ ಇಲ್ಲ, 7 ವರ್ಷ ಕಡಿಮೆ ಇದೆ. ಹಾಗಾದರೆ ಕೃಷ್ಣನ ವಯಸ್ಸು ಎಷ್ಟಿರಲೇಬೇಕು? ಪೊಳಮಲ್ಲಿ ಕೊಟ್ಟಿದ್ದೆ ನೋಡಿ, ಈ 7ನ ಪೊಳಮಲ್ಲಿ ಕೊಟ್ಟಿರೋದು, 7 ವರ್ಷ ಚಿಕ್ಕವನು. ಈ 7 ಎಲ್ಲಿದ್ದು ಬಂತು ಅಂದರೆ ಇಲ್ಲಿದ್ದು ಬಂದಿರೋದು. ಈ ಸೈಡ್ ಇರೋದು ಕೃಷ್ಣನ ವಯಸ್ಸು, ಈ ಸೈಡ್ ಇರೋದು ಎಷ್ಟು ಕಡಿಮೆ. ಸೊ 2 ವರ್ಷ ಚಿಕ್ಕವನಿದ್ದಾಗ 7 ವರ್ಷ ಕೃಷ್ಣ ವಯಸ್ಸು ಇರುತ್ತದೆ, 7 ವರ್ಷ ಚಿಕ್ಕವನಿದ್ದಾಗ ಕೃಷ್ಣ ವಯಸ್ಸು ಎಷ್ಟಿರುತ್ತದೆ? ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದೆಲ್ಲ ಮೇಲ್ಗಡೆ. 49/2, ಬೈ ಟು ಅಂದರೆ ಅರ್ಧ, 49ರ ಅರ್ಧ 24.5. ಸೊ ಮೂರನೇ ಆಪ್ಷನ್ ಸರಿಯಾದ ಉತ್ತರ, 24.5. ಈ ರೀತಿಯಾಗಿ ನಾವು ಈಸಿಯಾಗಿ ಪ್ರಾಬ್ಲಮ್ ಮ್ಯಾನೇಜ್ ಮಾಡ್ಬೋದು. ಬೇಡ ಅಂದರೆ ಇನ್ನೂ ಒಂದಿದೆ, ಕೃಷ್ಣ ಮತ್ತು ರವಿ 7:9. ಇವನು 2 ವರ್ಷ ಚಿಕ್ಕವನಿದ್ದಾನೆ, ಆದರೆ ಅಲ್ಲಿ ಕೊಟ್ಟಿರೋದು 2 ವರ್ಷ ಅಲ್ಲ, ಎಷ್ಟು ವರ್ಷ ಚಿಕ್ಕವನು? 7 ವರ್ಷ ಚಿಕ್ಕವನು ಅಂತ ಕೊಟ್ಟಿದ್ದಾನೆ. 2 ಎಷ್ಟಲೇ 7, 2 ಎಷ್ಟಲೇನು 7 ಅಲ್ಲ. ಅದರ ಅರ್ಥ 100% ಪಾಯಿಂಟಲ್ಲಿ ಬರುತ್ತದೆ ಅಂತ ಗೊತ್ತಾಗಬೇಕು. ಪಾಯಿಂಟಲ್ಲಿ ಬರೋದು ಒಂದೇ ಒಂದು ಆಪ್ಷನ್, ಅದನ್ನೇ ಮಾರ್ಕ್ ಮಾಡಿ. ಈ ರೀತಿಯಾಗಿ ಅತ್ಯಂತ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಸ್ನೇಹಿತರೆ. ಇನ್ನೊಂದ್ಸತಿ ಹೇಳ್ತು ನೋಡಿ, ಕೃಷ್ಣ ರವಿಗಿಂತ 2 ವರ್ಷ ಚಿಕ್ಕವನು, ಬಟ್ ಅಲ್ಲಿ ಆಕ್ಚುಲ್ ಕೊಟ್ಟಿರೋದು 7 ವರ್ಷ ಚಿಕ್ಕವನು. 2 ಎಷ್ಟಲೇ 7, ಇಲ್ಲ ಇಲ್ಲ. ಅದರರ್ಥ ಪಾಯಿಂಟ್ ಬರೋದು ಕನ್ಫರ್ಮ್. ಪಾಯಿಂಟ್ ಅಲ್ಲಿ ಒಂದೇ ಒಂದು ಆಪ್ಷನ್ ಇರೋದ್ರಿಂದ ಅದನ್ನೇ ಮಾರ್ಕ್ ಮಾಡಬೇಕು. ಈ ರೀತಿಯಾಗಿ ಅತ್ಯಂತ ಈಸಿಯಾಗಿ ಈ ಪ್ರಾಬ್ಲಮ್ನ ಮ್ಯಾನೇಜ್ ಮಾಡ್ಬೋದು. ಸೊ ಇಲ್ಲಿವರೆಗೆ ಈ ಒಂದು ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಎಲ್ರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಟೇಕ್ ಕೇರ್.